ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಿಪಿಎಸ್ ಟಿ ಆರ್ ಕುರಿತು ಒಂದು ಅಪ್ಡೇಟ್ ಇದೆ ಸೊ ಆ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೆದು ಒಂದು ಗೆ ವೈಟ್ ಮಾಡ್ತಾ ಇದ್ರಿ ಸೊ ರಿಸಲ್ಟ್ ಬಂದಾದ್ಮೇಲೆ ಗೆ ಸಂಬಂಧಪಟ್ಟಂತೆ ಹಾಗೆ ಒನ್ ಟು ಒನ್ ಲೀಸ್ಟ್ ಹಾಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳು ಮತ್ತು ಕೋರ್ಟ್ ಅಲ್ಲಿ ಬಂದಿರತಕ್ಕಂಥ ಸ್ಟೇ ಇತ್ಯಾದಿಗಳಿಗಾಗಿ ತಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರಿ ಸೊ ಇದೀಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಈ ಒಂದು ಆದೇಶದಲ್ಲಿ ನಾವು ನೋಡಬಹುದು ಅಂತ ಹೇಳಿದ್ರೆ ಜಿ ಪಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೆರಡರ ನೇಮಕಾತಿಗೆ ಸಂಬಂಧ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ಕೈಗೊಳ್ಳುವ ಬಗ್ಗೆ ಅಂತೇಳಿ ಸಾಕಷ್ಟು ನನಗೆ ವಾಟ್ಸಪ್ ಮೂಲಕ ಕೇಳ್ತಾ ಇದ್ರಿ ಸೊ ಏನು ಸರ್ ಈ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ಫೇಕ್ ಇದೆಯಾ ಅಂತ ತುಂಬ ಜನ ಫೇಕ್ ಇದೆ ಅಂತ ಗ್ರೂಪ್ಗಳಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಮತ್ತು ಒಂದು ಆದೇಶವನ್ನು ಕೂಡ ಹಾಕಿ ಇದು ಸರಿ ಇದೆ ಅಂತಕ್ಕಂಥದ್ದನ್ನು ಕೂಡ ಚರ್ಚೆ ಮಾಡ್ತಾ ಇದ್ರಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಪಷ್ಟೀಕರಣ ಅಂತ ಹೇಳ್ತಾ ವಿಷಯ ಹಾಗೂ ಉಲ್ಲೇಖಕ್ಕೆ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಪದವೀಧರ ಪ್ರಾಥಮಿಕ ಶಿಕ್ಷಕ ಎರಡು ಸಾವಿರದ ಇಪ್ಪತ್ತೆರಡರ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಇಪ್ಪತ್ತ್ ಮೂರರಂದು ಒನ್ ಟು ಒನ್ ಅಂತಿಮ ಆಯ್ಕೆ ಪಟ್ಟಿಯನ್ನು ಇಲಾಖಾ ಒಂದು ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಹೈಕೋರ್ಟ್ ಮಧ್ಯಂತರ ಆದೇಶದಂತೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರ ಸುತ್ತೋಲೆಯ ಅನ್ವಯಿಸುವ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದ ಸೊ ಇಲ್ಲಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಿ ಸೊ ಆ ಒಂದು ಜಿಲ್ಲೆಗಳಾದಂಥ ಕಲಬುರಗಿ ಬೀದರ್ ಬಳ್ಳಾರಿ ವಿಜಯನಗರ ರಾಯಚೂರು ಯಾದಗಿರಿ ಕೊಪ್ಪಳ ಜಿಲ್ಲೆಗಳು ಮತ್ತು ಬೃಹತ್ ಬೆಂಗಳೂರು ಮಹಾನಗರ ವ್ಯಾಪ್ತಿಯ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳನ್ನು ಹೊರತುಪಡಿಸಿ ಅಂದರೆ ಎಚ್ ಕೆ ರೀಜನನ್ನು ಹೊರತುಪಡಿಸಿ ಸದರಿ ಸುತ್ತೋಲೆಯು ಅನ್ವಯಿಸಿದ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಒನ್ ಇಸ್ಟು ಒನ್ ಅಂತಿಮ ಆಯ್ಕೆ ಪಟ್ಟಿಯಲ್ಲಿರತಕ್ಕಂತಹ ಆಯ್ಕೆಯಾಗಿರುವ ಎಲ್ಲ ಅಭ್ಯರ್ಥಿಗಳ ಮೂಲ ದಾಖಲೆಗಳ ನೈಜತ್ವ ಪರಿಶೀಲನೆಗೆ ಕಾರ್ಯ ಕಾರ್ಯಕ್ಕೆ ಒಂದು ಕ್ರಮ ಕೈಗೊಳ್ಳಲು ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಈ ಮೂಲಕ ಸೂಚಿಸಿದೆ ಅಂತಕ್ಕಂಥದ್ದು ಅಂದರೆ ಈಗ ಸ್ಟೇ ಇರತಕ್ಕಂಥದ್ದು ಎಚ್ ಕೆ ರೀಜನ್ ಅಂದರೆ ಅಲ್ಲಿ ಏನು ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗ ಮೊದಲಿದ್ದಂಥ ನೋಟಿಫಿಕೇಶನ್ ಅಲ್ಲಿ ಆ ರೀತಿಯ ಮೀಸಲಾತಿ ಇರಲಿಲ್ಲ ಈಗ ಇತ್ತೀಚೆಗೆ ಅದನ್ನ ಸೇರಿಸಿ ನಾವು ಒಂದು ಮೊದಲೇ ಒನ್ ಇಷ್ಟು ಲಿಸ್ಟ್ ಅಲ್ಲಿ ಲಿಸ್ಟಲ್ಲಿದ್ವಿ ಆದರೆ ಫೈನಲ್ ಲಿಸ್ಟಲ್ಲಿ ಬರಲಿಲ್ಲ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ರು ಸೊ ಹಾಗಾಗಿ ಆ ಒಂದು ಭಾಗದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದಂತಹ ಇಪ್ಪತ್ತಾರು ಜಿಲ್ಲೆಗಳು ಏನಿದೆ ಅವರು ಮೂಲ ದಾಖಲೆಗಳನ್ನು ಪರಿಶೀಲನೆಗೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ವೈದ್ಯಕೀಯ ಪ್ರಮಾಣ ಪತ್ರ ಹೆಲ್ತ್ ಅಂಡ್ ಫಿಟ್ನೆಸ್ ಸರ್ಟಿಫಿಕೇಟು ನೀವು ಜಿಲ್ಲಾ ಆಸ್ಪತ್ರೆ ಅಥವಾ ತಾಲೂಕು ಆಸ್ಪತ್ರೆಯಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಈ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಕೊಡ್ತಾರೆ ಸೊ ನೀವೇ ಅದನ್ನು ಮಾಡಿಸ್ಕೊಂಡು ಹೋಗ್ಬೋದು ಹಾಗೆ ಪೊಲೀಸ್ ಪರಿಶೀಲನಾ ಪ್ರಮಾಣ ಪತ್ರ ಸೊ ಪೊಲೀಸ್ ವೆರಿಫಿಕೇಶನ್ ನೀವು ಜಾಬ್ ಆಗಿದೆ ಅಂತ ಹೇಳಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಅನ್ನು ಕೊಟ್ಟರೆ ಅಥವಾ ಇದು ಸಿ ಎ ಸಿ ಅವರಿಗೆ ಮೆಸೇಜ್ ಬಂದಿರ್ತದೆ ಸೊ ಅವರು ಬಂದು ನಿಮಗೆ ಪೊಲೀಸ್ ವೆರಿಫಿಕೇಶನ್ ಅನ್ನು ಮಾಡಿಸಿ ಮಾಡಿಕೊಡ್ತಾರೆ ಸೊ ಅದನ್ನು ಆ ಪತ್ರವನ್ನು ನೀವು ಕೊಡಬೇಕಾಗತ್ತೆ ನೆಕ್ಸ್ಟ್ ಸಿಂಧುತ್ವ ಪ್ರಮಾಣ ಪತ್ರ ಸೊ ಯಾರಿಗೆಲ್ಲ ಅನ್ವಯಿಸುತ್ತೆ ಅವರು ಕ್ಯಾಟಗರಿಯಲ್ಲಿ ಆಗಿರ್ತಕ್ಕಂಥವ್ರಿಗೆ ಇನ್ನು ಗ್ರಾಮೀಣ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಸೊ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಬಂದು ನೀವು ಸ್ಕೂಲಲ್ಲೇ ನಿಮ್ಮ ಶಾಲೆಗಳಲ್ಲಿ ಒಂದರಿಂದ ಹತ್ತರವರೆಗೆ ಕನ್ನಡ ಮೀಡಿಯಂ ಓದಿರ್ತೀರಿ ಸೊ ಆ ಒಂದು ಪ್ರಮಾಣ ಪತ್ರಗಳು ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಪ್ರಮಾಣ ಪತ್ರಗಳನ್ನು ಮಾಡಿಸ್ಬೇಕಾದ್ರೆ ಲೇಟೆಸ್ಟ್ ಆಗಿರ್ತಕ್ಕಂಥವನ್ನು ಮಾಡಿಸಿ ಆದಷ್ಟು ಅವೆಲ್ಲವೂ ಕೂಡ ತ್ರೀ ಟು ಸಿಕ್ಸ್ ಮಂತ್ಸ್ ಒಳಗೇ ಇರಬೇಕು ಕಾರಣ ಇಷ್ಟೇ ಅಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಮತ್ತೆ ಪರಿಶೀಲನೆಗೆ ಬಂದಾಗ ಅಲ್ಲೇನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರೆ ಇರೋರೇ ಅದನ್ನು ಬರ್ಕೊಟ್ಟಿದ್ರೆ ಅದನ್ನು ಸರಿಪಡಿಸಿಕೊಡಲಿಕ್ಕೆ ಅವ್ರಿಗಾಗತ್ತೆ ಬಟ್ ಅಲ್ಲಿ ಇದ್ದವರು ಟ್ರಾನ್ಸ್ಫರ್ ಅಥವಾ ರಿಟೈರ್ಡ್ ಏನೋ ಒಂದು ಆಗಿರ್ತಾರೆ ಬೇರೆ ಕಡೆ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಆ ನಿಮ್ಮ ಒಂದು ನೈಜತೆ ಪರಿಶೀಲನೆಗೆ ಇ ಸಿಇಒಗಳು ಅಲ್ಲಿ ಹೋಗಿ ಚೆಕ್ ಮಾಡುವಾಗ ಅದು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ತ್ರೀ ಟು ಸಿಕ್ಸ್ ಮಂತ್ಸ್ ಬಿಫೋರ್ ನೀವು ತೊಗೊಂಡಿದ್ರೆ ತುಂಬ ಒಳ್ಳೆಯದು ಮತ್ತೆ ಏನು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಇತ್ತು ನೋಟಿಫಿಕೇಶನ್ ಅಲ್ಲಿ ಅದೇ ಫಾರ್ಮೆಟಲ್ಲಿ ಅಲ್ಲಿ ಇದ್ರೆ ತುಂಬ ಬೆಸ್ಟ್ ಇರುತ್ತೆ ಅಂತಕ್ಕಂಥದ್ದು ನೆನಪಿರಲಿ ಬಟ್ ಡೇಟು ನೋಟಿಫಿಕೇಷನ್ನ ಲಾಸ್ಟ್ ಡೇಟಿನ ಒಳಗಿರಬೇಕು ಅದು ನೆನಪಿರಲಿ ಇನ್ನು ಮಾಜಿ ಸೈನಿಕರ ಪ್ರಮಾಣಪತ್ರ ಸಾಂಗವಿಕಲರ ಪ್ರಮಾಣಪತ್ರ ಯೋಜನಾ ನಿರಾಶ್ರಿತರ ಪ್ರಮಾಣಪತ್ರ ಸಂಬಂಧಿಸಿದ ಎಲ್ಲ ಮೂಲ ಅಂಕಪಟ್ಟಿಗಳು ಮತ್ತು ಪ್ರಮಾಣ ಪತ್ರಗಳು ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಇಲ್ಲಿ ಯಾವುದೇ ಅಂಕಪಟ್ಟಿಗೆ ನೀವು ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹಾಗೆ ಇಲ್ಲ ಡೈರೆಕ್ಟಾಗಿ ಎಲ್ಲವೂ ಕೂಡ ಕೊಡಬೇಕು ಸೆ ಇನ್ನು ನೀವೇನಾದರೂ ಅದ್ರ ಜೊತೆಗೆ ಕಾನ್ವಿಕೇಶನ್ ಕೂಡ ಭಾಳ ಇಂಪಾರ್ಟೆಂಟು ಸೊ ಕಾನ್ವಿಕೇಷನ್ ಕೊಡಬೇಕು ಕಾನ್ವಿಕೇಷನ್ ಇಲ್ಲ ಲೇಟೆಸ್ಟಾಗಿ ಮುಗಿಸಿದ್ರೆ ಅಂದರೆ ಪ್ರಾವಿಜನಲ್ ಸರ್ಟಿಫಿಕೇಟ್ ಈಸ್ ಆಲ್ಸೋ ಅಲೌಡ್ ಡೋಂಟ್ ವರಿ ಸೊ ಅದು ಕೂಡ ನಿಮಗೆ ನಡೆಯುತ್ತೆ ನೆಕ್ಸ್ಟು ಸೇವಾನಿರತ ಶಿಕ್ಷಕರಾಗಿದ್ದರೆ ಅಂದರೆ ಆಲ್ರೆಡಿ ವರ್ಕ್ಡ್ ಟೀಚರ್ಸ್ ಏನಾದರೂ ಜಾಬ್ ಬರೆದು ಅವರು ಬರೆದು ಪಾಸ್ ಆಗಿದ್ದರೆ ಅವರು ನಿರಪೇಕ್ಷಣಾ ಪ್ರಮಾಣ ಪತ್ರ ನೀವೇನು ಎನ್ ಓ ಸಿ ತೊಗೊಂಡಿರ್ತೀರಿ ಸೊ ಆ ಒಂದು ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ ಮೇಲ್ಕಂಡ ಪ್ರಮಾಣ ಪತ್ರಗಳ ನೈಜತ್ವವನ್ನು ಪರಿಶೀಲನೆಗೊಳಪಡಿಸುವ ಸಂಬಂಧ ಸಕ್ಷಮ ಪ್ರಾಧಿಕಾರಿಗಳಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಕಾಲಬದ್ಧ ಮಿತಿಯಲ್ಲಿ ಕಳುಹಿಸಿ ಕ್ರಮವಹಿಸುವಂತೆ ತಿಳಿಸಿದೆ ಅಂತ ಹೇಳಿ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ವತಿಯಿಂದ ಈ ಒಂದು ಪತ್ರವನ್ನು ಕೊಟ್ಟಿರ್ತಾರೆ ಇದು ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಹಾಗೂ ನೇಮಕಾತಿ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ತುಮಕೂರು ದಾವಣಗೆರೆ ಕೋಲಾರ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಮಧುಗಿರಿ ರಾಮನಗರ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಚಿಕ್ಕೋಡಿ ಸಿರ್ಸಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಉಡುಪಿ ಜಿಲ್ಲೆ ಈ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಅನ್ವಯಿಸುತ್ತೆ ಪ್ರತಿಯನ್ನು ಗೌರವಪೂರ್ವಕವಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರಿಗೆ ಮಾಹಿತಿಗಾಗಿ ಸಲ್ಲಿಸಿದೆ ಕಚೇರಿ ಪ್ರತಿ ಅಂತ ಹೇಳಿ ಈ ಒಂದು ಆದೇಶವನ್ನು ನಾವಿಲ್ಲಿ ನೋಡ್ಬೋದು ಸೊ ಹಾಗಾಗಿ ಅಭ್ಯರ್ಥಿಗಳು ದಾಖಲೆ ದಾಖಲೆಗಳನ್ನು ಸರಿಯಾಗಿಟ್ಕೊಂಡು ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ ಸೊ ನೀವು ಆ ಒಂದು ದಿನಾಂಕದ ಬಗ್ಗೆ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನಿಮಗೆ ಮಾಹಿತಿ ಬರುತ್ತೆ ಸೊ ಅವುಗಳನ್ನು ನೀವು ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ಮಾಹಿತಿ ಪ್ರಕಾರ ಹೈದ್ರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಏನಿದೆ ಆ ಭಾಗದ ಒಂದು ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದಂತಹ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳ ಒಂದು ವೆರಿಫಿಕೇಷನ್ ರನ್ನಿಂಗ್ ಇರುತ್ತೆ ಮತ್ತು ಅವರ ಪ್ರೋಸೆಸ್ ಆಗುತ್ತೆ ಆದಷ್ಟು ಬೇಗ ನಿಮಗೆ ನೇಮಕಾತಿ ಆದೇಶ ಸಿಗಲಿ ಅಂತ ನಾವು ಕೂಡ ಆಶಿಸ್ತಾ ಮತ್ತಷ್ಟು ಇನ್ಫಾರ್ಮೇಷನ್ ಮತ್ತು ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ಅಲ್ಲಿ ನಾನು ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಥವಾ ಟೆಲಿಗ್ರಾಮ್ಗೋಗಿ ಟಿ ಎಮ್ ಲರ್ನಿಂಗ್ ಸೆಂಟರ್ ಹಿರಿಯೂರು ಅಂತ ನೀವು ಟೈಪ್ ಮಾಡಿದರೆ ಖಂಡಿತ ಅಲ್ಲಿ ಆ ಟೆಲಿಗ್ರಾಮ್ ಗ್ರೂಪ್ ಓಪನ್ ಆಗುತ್ತೆ ಸೊ ನಮ್ಮ ಚಾನಲ್ನ ಲೋಗೋ ನಿಮ್ಗೆ ಕಾಣುತ್ತೆ ಅಲ್ಲಿ ನೀವು ಜಾಯ್ನ್ ಆಯಿತು ಅಂದರೆ ಅನಾವಶ್ಯಕ ಮಾಹಿತಿಗಳನ್ನು ನಾನು ಹಾಕೋದಿಲ್ಲ ಇದ್ದಂತಹ ಯೂಸ್ಫುಲ್ ಇರುವಂತಹ ನೀವೇ ನನಗೆ ಕಳಿಸಿರ್ತಕ್ಕಂತಹ ಕೆಲವೊಂದು ಮಾಹಿತಿಗಳನ್ನಷ್ಟೇ ನಾನು ಅಲ್ಲಿ ಶೇರ್ ಮಾಡ್ತೀನಿ ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್ ದೇರ್ ಅಂತ ಹೇಳ್ತಾ ಧನ್ಯವಾದಗಳು